ಇದೀಗ ಪ್ರಧಾನಿ ಮೋದಿ ಅವರು ಬ್ರುನೈನ ಪ್ರವಾಸದಲ್ಲಿದ್ದಾರೆ ಬ್ರುನೈನಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಮಸೀದಿಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಪರಿಶೀಲನೆ ಅನ್ನೋಕ್ಕಿಂತ ಅಲ್ಲಿ ಸಾಕಷ್ಟು ಜನರನ್ನು ಭೇಟಿಯಾಗಿದ್ದಾರೆ ಭಾರತೀಯರು ಕೂಡ ಅಲ್ಲಿ ಭಾಗಿಯಾಗಿದ್ರು ಇನ್ನು ಅವರು ಭೇಟಿಯಾದಂತದ್ದು ಸುಲ್ತಾನ್ ಉಮರ್ ಅಲಿ ಸೈಫುದ್ದೀನ್ ಅನ್ನುವಂತಹ ಮಸೀದಿ ಅಥವಾ ಮಸ್ಜಿದ್ಗೆ ಅಂತ ಹೇಳಬಹುದು ಇನ್ನು ಈ ಸಂದರ್ಭದಲ್ಲಿ ಎರಡೂ ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳೋದಿಕ್ಕೆ ಸಹಾಯವಾಗುತ್ತೆ ಅನ್ನೋದನ್ನ ನಾವು ನಿರೀಕ್ಷೆ ಮಾಡಬಹುದು ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಅವರ ಅಲ್ಲಿನ ದೃಶ್ಯಗಳು ಅನ್ನೋದನ್ನ ನೋಡೋಣ ಬಹುದಿನಗಳ ನಂತರ ಅಥವಾ ಭಾರತೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ರಧಾನಿಯೊಬ್ಬರು ಬ್ರುನೈಗೆ ಹೊರಟಿರೋದು ಇದೇ ಮೊದಲ ಬಾರಿಗೆ ಅಂತ ಹೇಳಬಹುದು ಹೀಗಾಗಿ ಇವರ ಈ ಒಂದು ಭೇಟಿ ಇತಿಹಾಸವನ್ನ ಸೃಷ್ಟಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಪ್ರಧಾನಿ ಮೋದಿಯವರು ಬ್ರುನೈನ ಮಸೀದಿಗಳಿಗೆ ಭೇಟಿಯನ್ನು ಕೊಟ್ಟು ಸಾಕಷ್ಟು ಜನರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಇದು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಉತ್ತಮಗೊಳಿಸೋದ್ರಲ್ಲಿ ಸಹಾಯವನ್ನು ಮಾಡುತ್ತೆ ಈ ತಸ್ವೀರೆ ಆಪ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋ ದಾರ್ ಎಸ್ ಸಲಾಂ ಮೇ ಉನ್ಕೆ ಜೋ ಕಾರ್ಯಕ್ರಮ ಹೈ ಉಸ್ಸೆ ಜುಡಿ ತಸ್ವೀರೆ ಆಪ್ ದೇಖ್ ರಹೆ ಹೈನ್ ತೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ का ब्रुनई दौरा और ये अली सैफुद्दीन मस्जिद है सुल्तान उमर अली सैफुद्दीन मस्जिद वहाँ पर प्रधानमंत्री पहुँचे हैं दारुस्सलाम में तो ब्रुनई दौरा प्रधानमंत्री नरेंद्र मोदी का कई मायनों में महत्वपूर्ण कहा जा सकता है किसी भी भारतीय प्रधानमंत्री की ये पहली यात्रा ब्रुनई की और दोनों देशों के बीच जो रिश्ते हैं उसके 40 साल पूरे हुए हैं ब्रुनई और भारत के बीच के रिश्ते इसी दौरान प्रधानमंत्री नरेंद्र मोदी का ये कार्यक्रम और प्रधानमंत्री ने वहाँ पर नए चांसलरी भवन का भी उद्घाटन किया है और तस्वीरें जो हैं वो सुल्तान उमर अली सैफुद्दीन मस्जिद ये वहाँ काफ़ी प्रसिद्ध मस्जिद है